ಉದಯಾ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅದು ನಮ್ಮ ಅತ್ತೆ ಮಗಳು ಜ್ಯೋತಿ ಇದ್ದಾಳಲ್ಲ, ಅವಳಿಗೂ ನನಗೂ ನಿಶ್ಚಿತಾರ್ಥ ಅಂತ ಮನೆಯಲ್ಲಿ ನಿಶ್ಚಯ ಮಾಡಿದ್ದಾರೆ. ಯಾವಾಗ? ಡೇಟ್ ಇನ್ನು ಫಿಕ್ಸ್ ಮಾಡಿಲ್ಲ. ಫಿಕ್ಸ್ ಆದ ತಕ್ಷಣ ನಿಮಗೆ ಫಸ್ಟ್ ಹೇಳ್ತೀನಿ, ನೀವು ಖಂಡಿತ ಬರಲೇಬೇಕು. ಸರಿ. ಆಮೇಲೆ ನಿಶ್ಚಿತಾರ್ಥದ ಕೆಲಸ ಜಾಸ್ತಿ ಇರೋದ್ರಿಂದ ನಾನು ಪಂಚಾಯತಿ ಕಡೆ ಗಮನ ಹರಿಸೋದಿಕ್ಕಾಗಲ್ಲ. ಪರವಾಗಿಲ್ಲ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಸರಿ. ಶಿವು ಅವರೇ, ನೀವು ಇಳಿಯೋ ಜಾಗ ಬಂತು. ಏನು? ನಿಮ್ಮ ಮನೆ ಬಂತು. ಹಾಗ, ಸರಿ ತಗೊಳ್ಳಿ. ಶಿವು ಅವರೇ, ನಿಮ್ಮ ಸ್ಲಿಪ್ಪರ್ ತಗೊಳ್ಳಿ. ಪರವಾಗಿಲ್ಲ, ನೀವೇ ಹಾಕೊಂಡು ಹೋಗಿ, ನಿಮ್ಮ ಮನೆ ಕಡೆ ಬಂದಾಗ ನಾನೇ ತಗೊಂಡು ಹೋಗ್ತೀನಿ. ಹೇಗಿದ್ರು ಇದು ನಿಮ್ಮ ಕಾಲಿಗೆ ಕರೆಕ್ಟ್ ಆಗಿದೆ ಅಂತ ನೀವೇ ಹೇಳಿದ್ರಲ್ಲ. ಅವಾಗ ಕರೆಕ್ಟ್ ಆಗೇ ಇತ್ತು, ಈಗ ಯಾಕೋ ಕಾಲು ಕಚ್ತಾ ಇದೆ. ಸರಿ, ನಾನು ಬರ್ತೀನಿ. ಸಂಧ್ಯಾ ಅವರೇ, ಇಲ್ಲಿವರೆಗೂ ಬಂದು ಮನೆ ಒಳಗೂ ಬರದೆ ಊಟನೂ ಮಾಡದೆ ಹೋಗ್ತಾ ಇದ್ದೀರಲ್ಲ, ಬನ್ನಿ ಊಟ ಮಾಡ್ಕೊಂಡು ಹೋಗಿ. ಇಲ್ಲ, ನನಗೆ ಟೈಮ್ ಆಯ್ತು, ನಾನು ಬರ್ತೀನಿ. ಸರಿ. ಅಲ್ಲ, ಇಂಜಿನಿಯರ್ ಕರ್ಕೊಬತ್ತೀನಿ ಅಂತ ಓದ್ ಪುಣ್ಯಾತ್ಮ ಇನ್ನೂ ಬರಲಿಲ್ವಲ್ಲ, ಎಲ್ಗೋಗ್ಬಿಟ ಅಂತ. ನನ್ನ ಮಗ ಫೋನು ಎತ್ತಾ ಇಲ್ಲ. ಅಪ್ಪ ಅಪ್ಪ ಅಪ್ಪ, ಇವರೇ ಏನಲ್ಲ ಇಂಜಿನಿಯರು? ಇವರು ಇಂಜಿನಿಯರ್ ಅಲ್ಲ, ಅಲ್ಲಿನ ಮೆಕ್ಯಾನಿಕ್. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ನೀವು ನೋಡ್ತೀರಾ ಮಷೀನು? ನೋಡ್ತೀನಿ ಸರ್. ನೋಡಿ ನೋಡಿ ನೋಡಿ, ಬನ್ನಿ. ಮಗನೇ, ಇದೇನ್ಲ ಏನ್ ಪ್ರಾಬ್ಲಮ್ ಆಗದೆ ಅಂತ ಬಿಚ್ಚಿ ನೋಡೋದ್ರ ಬದಲು ಮುಟ್ಟಿ ಮುಟ್ಟಿ ನೋಡ್ತಾವ್ರಲ್ಲ. ಅಪ್ಪ ಸ್ವಲ್ಪ ಸುಮ್ನಿರ್ತೀಯ, ಇದೇನ್ ಬೈಕ್ ರಿಪೇರಿನ ಸ್ಪ್ಯಾನರ್ ತಗೊಂಡು ಬಿಚ್ಚಿ ಬಿಚ್ಚಿ ನೋಡಕ್ಕೆ ಅವ್ರೇನೋ ನೋಡ್ತಿದ್ದಾರೆ, ಸ್ವಲ್ಪ ಸುಮ್ನೆ ಇರು. ಸರ್ ಏನಾಯ್ತು? ಮೇನ್ ಕಾಯಿಲೆ ಸುಟ್ಟೋಗಿದೆ ಸರ್, ಇದನ್ನ ರಿಪೇರಿ ಮಾಡಕ್ ಆಗೋದಿಲ್ಲ. ಏನ್ ಹೇಳ್ತಾ ಇದ್ದೀರಾ ಸರ್? ಹೌದು, ಇಷ್ಟು ಬೇಗ ಈ ಮಿಷಿನ್ ಕಾಯಿಲು ಸುಟ್ಟೋಗಕ್ ಸಾಧ್ಯನೇ ಇಲ್ಲ. ಯಾಕೆ ಹಿಂಗ ಆಯ್ತು ಅನ್ನೋದೇ ನನಗೂ ಆಶ್ಚರ್ಯ ಆಗ್ತಿದೆ. ಏನಪ್ಪ ಹಿಂಗೆ ಹೇಳ್ತಾ ಇದೀಯಾ?
ಹೆಂಗಾರು ಮಾಡಿ ರಿಪೇರಿ ಮಾಡಿಕೊಡಪ್ಪ. ಹಾಗೆಲ್ಲ ಮಾಡೋಕ್ಕಾಗೋದಿಲ್ಲ ಸರ್, ಇದು ತುಂಬ ಹಳೆ ಕಾಲದ ಮಿಷಿನು. ಇದ್ರ ಸ್ಪೇರ್ ಸ್ಪಾರ್ಟ್ಸ್ಗಳು ಕೂಡ ಮಾರ್ಕೆಟಲ್ಲಿ ಸಿಗೋದಿಲ್ಲ. ಸರಿ ಸರಿ, ಈಗೇನು ಮಾಡಬೇಕು? ನೀವು ಹೊಸ ಮಿಷಿನೇ ತಗೋಬೇಕು ಸರ್. ಹೊಸ ಮಿಷಿನ್? ಹೊಸ ಮಿಷಿನ್ ಅಂದ್ರಲ್ಲ, ಅದನ್ನು ತಗೊಳಕ್ಕೆ ಎಷ್ಟಾಗತ್ತೆ? ಒಂದು 3 ಲಕ್ಷದವರೆಗೂ ಆಗುತ್ತೆ ಸರ್. ಸರಿ, ನಾವು ನಿಮಗೆ ತಿಳಿಸ್ತೀವಿ ಏನು ಮಾಡೋದು ಅಂತವ. ಸರಿ. ಸರಿ ಸರ್, ನಾನು ಇನ್ನು ಹೋಗ್ತೀನಿ. ಅಪ್ಪ, ನನ್ನ ಜೀವನದಲ್ಲಿ ಎಲ್ಲ ಒಳ್ಳೇದಾಗಕ್ಕೆ ಶುರುವಾಯಿತು ಅಂತ ಅಂದ್ಕೊಂಡೆ. ನೋಡಿದ್ರೆ ಏನೇನೋ ಆಗ್ತಾ ಇದೆ. ಈಗೇನಪ್ಪ ಮಾಡೋದು? ಲೋಡ್ ಬೇರೆ ಬಂದ್ಬಿಟ್ಟಿದೆ, ಕೆಬಿ ಬಿಲ್ ಬೇರೆ ಕಟ್ಟಬೇಕು. ಈ ಮಿಷಿನ್ಗೆ 3 ಲಕ್ಷ ಅಂದರೆ ಎಲ್ಲಿಂದ ತರೋದು? ಮಗನೇ, ಯಾಕಲೇ ಇಷ್ಟೊಂದು ಟೆನ್ಷನ್ ತಗತ್ತೀಯ? 3 ಲಕ್ಷ ದುಡ್ಡು ಒಂದು ದೊಡ್ಡ ವಿಷಯನೇ. 3 ಅಲ್ಲ 30 ಲಕ್ಷ ಆದರೂ ನಿಮ್ಮಪ್ಪ ರೆಡಿ ಮಾಡ್ತಾನೆ. ನೀನೇನು ತಲೆ ಕೆಡ್ಸ್ಕೊಬಿಡಕ್ಕಲ್ಲ. ಏನಪ್ಪ ಹೇಳ್ತಾ ಇದೆಯಾ? ಮಗನೇ, ನೀನೀಗ ನನ್ನ ಜೊತೆ ಮನೆಗೆ ಬಾ, ಎಲ್ಲನೂ ಮಾತಾಡೋಣ. ಬಾರ್ಲ, ಎಲ್ಲ ಸರಿ ಹೋಯ್ತದೆ, ಬಾ. ಅಯ್ಯೋ ಪ್ರೇಮ ದೇವತೆ, ನೀನೆಲ್ಲಮ್ಮ ಇದ್ಯಾ? ನಿನ್ನ ಭಕ್ತನ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡೋದು ಬೇಡ್ವೆ? ತುಳಸಿನ ನೋಡೋದಕ್ಕೆ ಏನಾದ್ರೂ ಒಂದು ದಾರಿ ತೋರಿಸ್ತೀಯಾ? ಯಾರಾದರೂ ಮನೇಲಿದ್ದೀರಾ? ಸ್ವಲ್ಪ ನೀರು ಕೊಡ್ತೀರಾ? ಲೇ ಅಬಿ, ಈ ಊರಲ್ಲಿ ನಿನಗಿಂತ ಬುದ್ಧಿವಂತ ಯಾರೂ ಇಲ್ಲ ಕಣ. ಇವಾಗ ನನ್ನ ಹುಡುಗಿ ಬರ್ತಾಳೆ, ನೀರು ತಗೊಂಡು ಬರ್ತಾಳೆ. ಏನಿದೆ ಅಜ್ಜಿ ಬಂದ್ಬಿಟ್ರಲ್ಲ. ಏನಪ್ಪ, ನೀರ್ ಕೇಳಕ್ಕೆ ನಿಂಗೆ ಬೇರೆ ಮನೆ ಸಿಗ್ಲಿಲ್ವಾ? ಇಲ್ಲೇ ಬಂದು ಕೇಳ್ತಿದ್ಯಲ್ಲ. ಮನೆ ಮುಂದೆ ಬಂದು ನೀರ್ ಕೇಳ್ದ ಅವ್ರಿಗೆ ಇಲ್ಲ ಅನ್ಬಾರ್ದು ಅಂತ ಹೇಳಿ ನೀರ್ ತಂದಿವ್ನಿ. ತಕ್ಕ ಕುಡ್ಕೊಂಡು ಸಾಯಿ. ಏನ್ಲ ಇಲ್ಲೇ ನಿಂತ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇದೆಯಲ್ಲ, ನೀನು ಇಲ್ಲೇ ನಿಂತ್ಕೊಂಡಿದ್ರೆ ಹೊಡೆದು ಸಾಯಿಸ್ಬಿಡ್ತೀನಿ. ಹೋಗ್ಲ ಇಲ್ಲಿಂದ. ಬಂದ್ಬಿಡ್ತಾವೆ ನಾಯಿಗಳು. ನಮ್ ಹುಡುಗಿ ಬರ್ತಾಳೆ ಅಂದ್ರೆ ಅವಳ ಅಜ್ಜಿ ಬಂದು ನನಗ್ ಮರ್ಯಾದೆ ಇಲ್ದಂಗ್ ಮಾಡ್ಬಿಟ್ಲಲ್ಲ. ಛೇ ದೇವ್ರೆ, ನಿನಗೆ ಸರಿ ಅನ್ಸುತ್ತಾ? ನಾನು ಪ್ರೀತಿಸೋ ಹುಡುಗಿ ವದನಾರವಿಂದನ ಒಂದ್ಸರಿ ತೋರಿಸ್ಬಾರ್ದಾ? ಪ್ಲೀಸ್ ದೇವ್ರೆ.